ಡಿಸೆಂಬರ್ 31ರಂದು ಕರುನಾಡು ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ್ ಒಂದೇ ಪರಿಹಾರವಲ್ಲ, ಕೊರೋನಾದಿಂದ ಜನ ಬಳಲಿ ಸುಧಾರಿಸ್ಕೊಳ್ತಾ ಇದ್ದಾರೆ, ಬಂದ್ ಬಿಟ್ಟು ಬೇರೆ ರೀತಿ ಹೋರಾಟಗಳು ಕೂಡ ಇವೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂದ್ ಕೈಬಿಡಬೇಕು ಅಂತ ಕನ್ನಡ ಪರ ಸಂಘಟನೆಗಳಿಗೆ ಮುಖ್ಯಮಂತ್ರಿಗಳು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸರ್ಕಾರ MES ಕುಂಡರ ಮೇಲೆ ಕ್ರಮ ಕೈಗೊಂಡಿದೆ. ಹುಬ್ಬಳ್ಳಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ. ಸಂಘಟಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಅವರ ಇಚ್ಛೆಯಂತೆ ಹಲವಾರು ನಿರ್ಣಯಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಯಾರ್ಯಾರು ಕನ್ನಡ ವಿರೋಧಿಗಳಿದ್ದಾರೆ ಅವ್ರಿಗೆ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಸಂಘಟಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಅವರ ಇಚ್ಛೆಯಂತೆ ಹಲವಾರು ನಿರ್ಣಯಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಯಾರ್ಯಾರು ಕನ್ನಡ ವಿರೋಧಿಗಳಿದ್ದಾರೆ ಅವ್ರಿಗೆ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ.